ಹಾಯ್ ಮಕ್ಕಳೇ, ಮುಂದಿನ ವಿಷಯ ಏನ್ ಇರಬಹುದು ಅಂತ ನೀವು ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಹಾಗಾದ್ರೆ ದಿಕ್ಕುಗಳು, ಗೋಳದ ಬಗೆಗೆ ತಿಳಿದುಕೊಂಡ ನಾವುಗಳು ನಕ್ಷೆಯ ಬಗೆಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ, ಈ ಗೋಳ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತದೆ. ಆದರೆ ಒಂದು ಸ್ಥಳ, ರಾಜ್ಯ, ದೇಶ, ಇತರ ಭೌಗೋಳಿಕ ಲಕ್ಷಣಗಳ ಕುರಿತು ವಿವರವಾದ ಮಾಹಿತಿಯನ್ನು ನೀಡುತ್ತದೆ ಈ ನಕ್ಷೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾಪನಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆ. ನಕ್ಷೆಯನ್ನು ತಯಾರಿಸುವ ಕಲೆಯನ್ನು ನಕ್ಷಾಶಾಸ್ತ್ರ ಎನ್ನುವರು. ವಿವಿಧ ಪ್ರಕಾರದ ನಕ್ಷೆ ರಚಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಸೆ ಪುಸ್ತಕ ಎಂದು ಕರೆಯುವರು. ಮಕ್ಕಳೇ, ನಕ್ಷೆ ಅಂತ ಕರಿಬೇಕಾದರೆ ಅದರಲ್ಲಿ ಕೆಲವೊಂದಿಷ್ಟು ಮೂಲಾಂಶಗಳು ಇರಬೇಕು. ಅವು ಯಾವುವು ಎಂಬುದನ್ನು ಈಗ ತಿಳಿಯೋಣ. ಅವು ಇದ್ರೇನೆ ಪರಿಪೂರ್ಣ ನಕ್ಷೆಯಾಗುತ್ತದೆ. ಹಾಗಾದರೆ ಆ ನಕ್ಷೆಯ ಮೂಲಾಂಶಗಳು ಯಾವುವು ಎಂದು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಮೊದಲನೆಯದಾಗಿ ಶೀರ್ಷಿಕೆ ಅಥವಾ ತಲೆಬರಹ. ಒಳ ವಿಷಯ ತಿಳಿಯಲು ಸೂಕ್ತವಾದ ತಲೆಬರಹ ನಕ್ಷೆಗೆ ಇರಬೇಕು. ಎರಡನೆಯದಾಗಿ ಮಾಪಕ. ನೈಜ ಮತ್ತು ನಕ್ಷೆಯ ದೂರವನ್ನು ತಿಳಿಸುವ ದೂರವೇ ಮಾಪನವಾಗಿದೆ. ಇದು ನಕ್ಷೆಯಲ್ಲಿ ಕಡ್ಡಾಯವಾಗಿ ಇರಲೇಬೇಕು. ಮೂರನೆಯದಾಗಿ ಅಕ್ಷಾಂಶ ಮತ್ತು ರೇಖಾಂಶ. ದಿಕ್ಕು, ಸ್ಥಳ, ದೂರ ಗುರುತಿಸಲು ಇವು ಸಹಾಯ ಮಾಡುತ್ತದೆ. ಆದ್ದರಿಂದ ನಕ್ಷೆಯಲ್ಲಿ ಇವುಗಳು ಇರಬೇಕು. ನಾಲ್ಕನೆಯದಾಗಿ ದಿಕ್ಕು. ಉ ಅಥವಾ ಎನ್ ಬಾಣದ ಗುರುತಿನ ಚಿಹ್ನೆ ಇರುವುದು ಒಂದರಿಂದ ಇತರ ದಿಕ್ಕನ್ನು ಸುಲಭವಾಗಿ ನಾವು ಗುರುತಿಸಬಹುದು. ಐದನೆಯದಾಗಿ ಸೂಚಿ. ಇದನ್ನು ನಕ್ಷಾ ಸೂಚಿ ಅಂತ ಕರಿತೀವಿ. ನಕ್ಷೆಯಲ್ಲಿ ತೋರಿಸುವ ಎಲ್ಲ ಲಕ್ಷಣಗಳನ್ನು ಇದು ಸೂಚಿಸುತ್ತದೆ. ಇಲ್ಲಿ ವಿವಿಧ ಬಣ್ಣಗಳನ್ನು ಮತ್ತು ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಮಕ್ಕಳೇ, ನಾವೀಗ ವಿವಿಧ ನಕ್ಷೆಗಳನ್ನು ಪರೀಕ್ಷೆ ಮಾಡೋಣ. ಆ ನಕ್ಷೆಯಲ್ಲಿ ಈ ಅಂಶಗಳು ಇವೆಯೋ ಇಲ್ಲವೋ ಎಂಬುದರ ಕುರಿತು ತಿಳಿದುಕೊಳ್ಳೋಣ. ತಾವೆಲ್ಲ ತಯಾರಾಗಿದ್ದೀರಿ ಅಲ್ವಾ? ಮಕ್ಕಳೇ, ಈ ನಕ್ಷೆಯನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತದೆ, ನಕ್ಷೆಯಲ್ಲಿ ವಿವಿಧ ಬಣ್ಣಗಳನ್ನು ಬಳಸಿ ಗುರುತಿಸ್ತಾರೆ ಅಂತ. ಇದು ನಕ್ಷೆಯ ತಲೆಬರಹ. ಇದು ದಿಕ್ಕು. ಇವು ಅಕ್ಷಾಂಶ ಮತ್ತು ರೇಖಾಂಶ. ಇದು ಸೂಚಿ. ಇದು ಅಳತೆಯ ಪ್ರಮಾಣ. ಆ ಎಲ್ಲ ಅಂಶಗಳನ್ನು ಈ ನಕ್ಷೆಯಲ್ಲಿಯೂ ಸಹ ನಾವು ವೀಕ್ಷಿಸಬಹುದು. ಮಕ್ಕಳೇ, ನಾವಿಲ್ಲಿ ನೋಡ್ತಾ ಇರೋದು ನಕ್ಷಾ ಸೂಚಿ. ಇಲ್ಲಿ ವಿವಿಧ ಆಕಾರದ ಚಿಹ್ನೆಗಳನ್ನು ಬಳಸಿ ಇಲ್ಲಿ ವಿವಿಧ ಸೂಚಿಗಳನ್ನು ಗುರುತಿಸಲಾಗಿರುತ್ತದೆ. ಅವುಗಳನ್ನು ನೀವೊಂದು ಸಾರಿ ವೀಕ್ಷಣೆ ಮಾಡಿ. ಅದೇ ರೀತಿಯಾಗಿ
ಭೌಗೋಳಿಕ ಸಂಕೇತಗಳನ್ನು ಸಹಿತ ಈ ನಕ್ಷೆಗಳಲ್ಲಿ ಬಳಸಲಾಗಿರುತ್ತದೆ. ಅವು ಯಾವುವು ಅಂತ ನೀವು ಒಂದ್ಸಾರಿ ಸರಿಯಾಗಿ ಗಮನಿಸಿ ಮಕ್ಕಳೇ. ಅದೇ ರೀತಿಯಾಗಿ ವಿವಿಧ ಪ್ರದೇಶಗಳನ್ನು ಬಣ್ಣಗಳಿಂದಲೂ ಸಹಿತ ಗುರುತಿಸಲಾಗುತ್ತದೆ. ಅವು ಯಾವ್ಯಾವು ಎಂಬುದನ್ನು ನೀವು ಒಂದ್ಸಾರಿ ಅವುಗಳನ್ನ ನೋಡಿಕೊಳ್ಳಿ ಮಕ್ಕಳೇ. ಹೀಗೆ ನಾವು ನಕ್ಷೆಗಳ ಜೊತೆಗೆ ತಿಳಿದುಕೊಂಡ ಮೇಲೆ ಇನ್ನು ಆ ನಕ್ಷೆಗಳಲ್ಲಿ ಬರುವಂತಹ ವಿಧಗಳ ಬಗ್ಗೆ ನಾವು ಇನ್ನು ತಿಳಿದುಕೊಳ್ಳೋಣ. ಅದು ಮಾಪನದ ಆಧಾರದ ಮೇಲೆ ಎರಡು ಇದ್ದರೆ, ದೊಡ್ಡ ಪ್ರಮಾಣದ ನಕ್ಷೆಗಳು ಮತ್ತು ಚಿಕ್ಕ ಪ್ರಮಾಣದ ನಕ್ಷೆಗಳು. ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ ಉದ್ದೇಶ ಆಧಾರಿತವಾಗಿ ಸ್ವಾಭಾವಿಕ ನಕ್ಷೆ, ರಾಜಕೀಯ ನಕ್ಷೆ ಮತ್ತು ಹಂಚಿಕೆ ನಕ್ಷೆ ಎನ್ನುವಂತಹ ನಕ್ಷೆಗಳನ್ನು ನಾವು ನೋಡಬಹುದು ಮಕ್ಕಳೇ. ವಿಶೇಷವೆಂದರೆ ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುವ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು. ಉದಾಹರಣೆಗಾಗಿ ಕಂದಾಯ ನಕ್ಷೆ, ವೈಯಕ್ತಿಕ ಆಸ್ತಿಯ ನಕ್ಷೆ, ಒಂದು ಸ್ಥಳದ ನಕ್ಷೆ. ಅದೇ ರೀತಿಯಾಗಿ ದೊಡ್ಡ ಪ್ರದೇಶ ಪ್ರತಿನಿಧಿಸುವ ನಕ್ಷೆಯೇ ಚಿಕ್ಕ ಪ್ರಮಾಣದ ನಕ್ಷೆಗಳು. ಉದಾಹರಣೆಗಾಗಿ ಪ್ರಪಂಚ ನಕ್ಷೆ, ಭೂಖಂಡಗಳ ನಕ್ಷೆ, ದೇಶ, ಈ ರೀತಿಯಾಗಿ ನಾವು ಕಾಣಬಹುದು. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಿಮಗೆ ಕಾಡುವ ಪ್ರಶ್ನೆ, ನಕ್ಷೆಯಲ್ಲಿ ಉತ್ತರ ದಿಕ್ಕು ಮೇಲೆ ಯಾಕೆ ಅಂತ. ಹೌದಲ್ವಾ ಮಕ್ಕಳೇ? ಹೀಗೆ ಅಡ್ಡಲಾಗಿ ಇಟ್ಟು ನೋಡಿದಾಗ ನಕ್ಷೆಯು ಸರಿಯಾಗಿ ಕಾಣುವುದಿಲ್ಲ. ಆದರೆ ಅದನ್ನೇ ಹೀಗೆ ಲಂಬವಾಗಿ ಇಟ್ಟಾಗ ಎಲ್ಲರಿಗೂ ಸರಿಯಾಗಿ ಕಾಣುತ್ತದೆ. ಈಗ ಉತ್ತರ ದಿಕ್ಕು ಮೇಲೆ ಇದೆ. ಈಗ ನೀವಿಲ್ಲಿ ಗಮನಿಸಬಹುದು, ಉತ್ತರ ದಿಕ್ಕು ನಕ್ಷೆಯಲ್ಲಿ ಮೇಲೆ ಆದರೆ ದಕ್ಷಿಣ ದಿಕ್ಕು ಕೆಳಗಡೆ, ಬಲಗಡೆ ಪೂರ್ವ ದಿಕ್ಕು, ಎಡಗಡೆ ಪಶ್ಚಿಮ. ನಕ್ಷೆ ನೋಡುವಾಗ ಇವುಗಳು ಗಮನದಲ್ಲಿರಲಿ. ಸರಿ ಮಕ್ಕಳೇ, ನೀವೇ ಕೆಲವು ನಕ್ಷೆಗಳನ್ನು ನೋಡಿ ಮೂಲಾಂಶಗಳನ್ನು ಪರೀಕ್ಷೆ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.